Hey, what's up, guys? Welcome back to the new episode of Minecraft, guys. Okay, and guys, nimge tumba time inda actually Minecraft aadta illa nanu. ನಾನು ಯಾಕಂತ ಹೇಳಿದರೆ ಟೋಟಲ್ ಆಗಿ ಡಿಲೀಟ್ ಆಗೋಯ್ತು ನಂದು ಮೈನ್ಕ್ರಾಫ್ಟು. ಆ್ಯಂಡ್ ಲಾಸ್ಟ್ ಟೈಮ್ ಡಿಲೀಟ್ ಆದ ಟೈಮಲ್ಲಿ ನಮ್ಮ ಗೇಮ್ನ ಇದು ಮ್ಯಾಪ್ ಕೂಡ ಡಿಲೀಟ್ ಆಗಿತ್ತು. ಆ್ಯಂಡ್ ಏನು ಮಾಡೋಕ್ಕಾಗಿಲ್ಲ ಗಸ್. ಆ್ಯಂಡ್ ಅದಕ್ಕೋಸ್ಕರ ನಾನು ಆಡ್ತಾ ಇರಲಿಲ್ಲ. ನಾನೀಗ ಹೊಸ ಒಂದು ಪ್ಲೇಸಲ್ಲಿದ್ದೇನೆ, ಹೊಸ ಒಂದು ಜಾಗದಲ್ಲಿದ್ದೇನೆ. ಆ್ಯಂಡ್ ನೋಡೋ ಗಸ್ ಯಾವ ರೀತಿ ಆಗುತ್ತೆ ಅಂತೇಳಿ. ಇಲ್ಲಿ ನಾನು ಕಂಪ್ಲೀಟಾಗಿ ಹೊಸ ರೀತಿ ಮಾಡಬೇಕು ಅಂತಿದ್ದೇನೆ. ಆ್ಯಂಡ್ ಹೊಸತ್ತು ಸ್ಟೋರಿ ಮೋಡ್ ಅಲ್ಲ ಆ್ಯಕ್ಚುಲಿ ಇದು. ಇದು ನಿಮಗೆ ಮೋಡ್ಸ್ ಪ್ಲೇ ಅಂತಲೇ ಹೇಳ್ತಾರೆ, ಮೋಡ್ಸ್ ಪ್ಲೇಲೇ ಆಡುವಂಥ ಆ್ಯಕ್ಚುಲಿ ಇದು. ನಿಮಗೆ ಸ್ಟೋರಿ ಸರ್ವೈವಲ್ ಮೋಡಲ್ಲೇ ಬಟ್ ಬರುವಂಥವ್ರು ನಿಮಗೆ ಟೋಟಲ್ ಆಗಿ ನಾವು ದಿನಕ್ಕೊಂದೇನೋ ಕ್ರಿಯೇಟ್ ಮಾಡ್ತಾ ಇರ್ತವೆ, ಈ ರೀತಿ ಬರ್ತಾ ಇರುತ್ತೆ. ಬೋರಿಂಗ್ ಯಾವತ್ತೂ ಇರಲ್ಲ. ಓಕೆ, ಆ್ಯಂಡ್ ಗಸ್ ಇವತ್ತು ಸ್ಟಾರ್ಟಿಂಗಿಂದ ನಾನು ಆ್ಯಕ್ಚುಲಿ ಮಾಡ್ತಾ ಇದ್ದೇನೆ. ಆ್ಯಂಡ್ ಎಪಿಸೋಡನ್ನು ಕೊನೆ ತನಕ ನೋಡಿ, ಸ್ಟಾರ್ಟಿಂಗ್ ಅಲ್ತಿದ್ದಾನೆ ಕೊನೆ ತನಕ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ. ಆ್ಯಂಡ್ ಮೈನ್ಕ್ರಾಫ್ಟಲ್ಲೊಂದು ಏನಾದರೂ ಒಂದು ಹೊಸದಾಗಿ ಮಾಡುವ ಸಪೋರ್ಟ್ ಮಾಡಿ ಮೈನ್ಕ್ರಾಫ್ಟಿಗೆ. ಕನ್ನಡದಲ್ಲಿ ತುಂಬ ಸಪೋರ್ಟ್ ಕಮ್ಮಿ ಇದೆ ಮೈನ್ಕ್ರಾಫ್ಟಿಗೆ. ಆ್ಯಂಡ್ ತುಂಬ ಬೆಸ್ಟು, ಒಳ್ಳೆ ಗೇಮ್. ಆ್ಯಂಡ್ ಟ್ರೈ ಮಾಡಿ ಆ್ಯಂಡ್ ನೋಡಿ, ಸೂಪರ್ ಆಗಿರುತ್ತೆ. ಓಕೆ, ನಾನು ಫಸ್ಟ್ ಡೇ ಬರ್ತಾ ಇದ್ದೇನೆ ಸರ್ವೈವಲ್ ಮೋಡೇ, ಬಟ್ ನೋಡಿಕೊಂಡು ನಮ್ಗೆ ಇಲ್ಲಿ ಬರೀ ಕ್ರಿಯೇಟ್ ಮಾಡೋದು ಮಾತ್ರ ಇರುತ್ತೆ, ಬಟ್ ಸುಮ್ಮನೆ ಬೋರ್ ಹೊಡ್ಕೊಂಡು ತಿರ್ಕಾಡ್ಕೊಂಡು ಅದೆಲ್ಲ ರೇರಿ ಇರಲ್ಲ. ಆ್ಯಂಡ್ ಇರುತ್ತೆ, ಅದೊಂದು ನಿಮಗೆ ಟೈಮ್ ಇರುತ್ತೆ, ಅದೊಂದು ಇಷ್ಟೊಂದು ದಿನ ಮಾತ್ರ ಇರುತ್ತೆ. ಓಕೆ, ಆ್ಯಂಡ್ ಗೈಸ್ ನಾನು ಸ್ಟಾರ್ಟಿಂಗ್ ಡೇಟ್ ನೋಡ್ತಾ ಇದ್ರೆ ನನಗೆ ಹೆಲ್ತ್ ಬೇಕು, ಅದನ್ನು ಮಾಡಿಕೊಂಡೆ. ಓಕೆ, ಆ್ಯಂಡ್ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಅವರಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ಫುಲ್ಲು ಡಾರ್ಕ್ ಗೈಸ್, ಇದು ಆ್ಯಕ್ಚುಲಿ ನೈಟ್ ನಾನು ಮಾಡ್ತಾ ಇದ್ದೇನೆ, ನೈಟ್ ಟೈಮ್. ಆ್ಯಂಡ್ ನನ್ನ ಹತ್ರ ಇರುವಂಥದ್ದು ಕೆಲವೊಂದು, ನನಗೆ ಸಿಕ್ಕಿರೋದು ವುಡ್ಡು, ಸ್ಲೀಪ್, ಮಲಗೋದಕ್ಕೆ ಬೆಡ್. ಓಕೆ, ಆ್ಯಂಡ್ ಗೈಸ್ ಟೋಟಲ್ ಆಗಿ ಬೆಳಿಗ್ಗೆ ಮಾರ್ನಿಂಗ್ ಎದ್ದು ಹೇಳ್ತಾ ಇದ್ದೇನೆ. ಆ್ಯಂಡ್ ನೋಡ್ತಾ ಇದ್ರೆ ಫ್ರೆಶ್ ಡೇ. ಓಕೆ, ಆ್ಯಂಡ್ ಜಸ್ಟ್ ನೀವು ನಮ್ಮ ಸಿಟಿ, ನಮ್ಮ ಏರಿಯಾನ ನೋಡ್ಕೊಂಡು ಬನ್ನಿ. ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇರುತ್ತೆ ಅಂತ, ನಾನು ಎಕ್ಸ್ಪ್ಲೈನ್ ಮಾಡಬೇಕು ಅಂತಿಲ್ಲ. ಜಸ್ಟ್ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ ಗಸ್ ಯಾವ ರೀತಿ ಇರುತ್ತೆ. ಫುಲ್ ರೌಂಡ್ ಅಪ್ ನೋಡ್ಕೊಂಡು ಬನ್ನಿ. ಓಕೆ, ಆ್ಯಂಡ್ ಆವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಈಗ ಸುತ್ತಮುತ್ತ ಹೇಗಿರುತ್ತೆ, ಏನು ಕತೆ ಅಂತೇಳಿ. ಓಕೆ, ಆ್ಯಂಡ್ ಗೈಸ್ ನೋಡ್ತಾ ಇದ್ರ ನಮ್ಮ ಸುತ್ತಮುತ್ತ ನಾವು ಎಲ್ಲಿದ್ದೇವೆ, ಎಷ್ಟು ಹೈಟಲ್ಲಿ ನಮ್ಮ ಗುಡ್ಡ ಇದೆ, ಆ್ಯಂಡ್ ಗುಡ್ಡದ ಮೇಲೆ ಐಸ್ ಇದೆ. ಟೋಟಲಾಗಿ ಏರಿಯಾನ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ನಾವೊಂದು ಯಾವುದೋ ಗುಡ್ಡದ ಅಂಚಲ್ಲಿ ಇದ್ದೇವೆ ಅಂತೇಳಿ. ಆ್ಯಂಡ್ ಜೊತೆಗೆ ನಾವು ಈಗಾಗಲೇ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಮನೆಯೆಲ್ಲ ರೆಡಿ ಮಾಡ್ಕೊಂಡಿದ್ದೇವೆ. ಓಕೆ, ಆ್ಯಂಡ್ ಇದು ಫಸ್ಟ್ ಡೇ, ಫಸ್ಟ್ ಟೋಟಲಾಗಿ ಮನೆ ಅದು ಇದು ನಮ್ಗೆ ಏನು ಬೇಕು ಅದನ್ನು ಇವಾಗಲೇ ಮಾಡ್ಕೊಳ್ತಾ ಇದ್ದೇವೆ. ತುಂಬ ಫಾಸ್ಟಾಗಿ ಮಾಡ್ಕೊಳ್ಬೇಕು, ಆ್ಯಂಡ್ ತುಂಬ ಸ್ಲೋ ಅಂತೇನಿಲ್ಲ. ಆ್ಯಂಡ್ ಓಕೆ, ಆ್ಯಂಡ್ ಸುತ್ತಮುತ್ತ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನಾನು ಇವಾಗಲೇ ಸ್ಟಾರ್ಟಿಂಗ್ ನಿಮಗೆ ತೋರಿಸಿರುವಲ್ಲಿ ಟೋಟಲಾಗಿ ಮನೆಯನ್ನ ಕೆತ್ಬಿಟ್ಟಿದೆ. ಆ್ಯಂಡ್ ಜೊತೆಗೆ ಸ್ವಲ್ಪ ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡಲಿಕ್ಕಿದೆ, ಸ್ವಲ್ಪ ಕಟ್ಟಿಂಗ್ ಸ್ವಲ್ಪ ಜಾಸ್ತಿ ಮಾಡಲಿಕ್ಕಿದೆ, ನೀವು ಇಲ್ಲಿವರೆಗೆ ನೋಡಿದ್ದೀರಾ. ಓಕೆ, ಆ್ಯಂಡ್ ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡುವ. ಆ್ಯಂಡ್ ಜೊತೆಗೆ ಒಳಗಡೆ ಸ್ವಲ್ಪ ಸ್ಪೇಸ್ ಬೇಕು, ಆ್ಯಂಡ್ ಜೊತೆಗೆ ಕರೆಕ್ಟಾಗಿ ಮಲಗೋದಕ್ಕೆ ಒಂದು ಜಾಗ ಬೇಕು. ಓಕೆ, ಆ್ಯಂಡ್ ಇಲ್ಲೆಲ್ಲ ಇಲ್ಲಿ ಒಂದು ಆ್ಯಕ್ಚುಲಿ ಇಲ್ಲಿ ಕೂಡ ಒಂದು ಸ್ಪೇಸ್ ಬೇಕು ನಮಗೆ ಸ್ಟೋರೇಜ್ ಮಾಡಿ. ಇದೆಲ್ಲ ಟೆಂಪರವರಿ ಆ್ಯಕ್ಚುಲಿ, ನಾವು ಏನು ಪರ್ಮನೆಂಟ್ ಇರೋದಿಲ್ಲ, ಇದು ಟೆಂಪರವರಿ. ಯಾಕಂದರೆ ಇದು ತುಂಬ ಹೈಟು ಇಲ್ಲ, ಡೌನು ಅಲ್ಲ, ಮಿಡ್ಲಲ್ಲಿರುವಂಥದ್ದು. ಅದಕ್ಕೋಸ್ಕರ ಆ್ಯಕ್ಚುಲಿ ಇದು ಮಾಡಿದ್ದೇನೆ. ಇದು ವಿಂಡೋ, ಇದು ನೋಡ್ಕೋ ಇದ್ರೆ ಇದು ವಿಂಡೋ. ಯಾಕಂದರೆ ಈ ಕಾಡಲ್ಲಿರುವವರು ವಿಂಡೋ ಇದೇ ರೀತಿ ಇರುತ್ತೆ, ಏನು ಚೇಂಜಸ್ ಇರೋದಿಲ್ಲ ನಿಮ್ಗೆ ಗೊತ್ತಿರೋ ಹಾಗೆ, ಅದಕ್ಕೇನು ನಾನು ಸಪ್ರೇಟಾಗಿ ಹೇಳಬೇಕು ಅಂತಿಲ್ಲ. ಆ್ಯಂಡ್ ಇದು ವಿಂಡೋ. ಆ್ಯಂಡ್ ಇಲ್ಲಿ ಕೂಡ ಇಲ್ಲಿ ಇದು ಡೋರು, ಇನ್ನು ಮೈನ್ ಡೋರ್ ಬರುತ್ತೆ. ಮೈನ್ ಡೋರ್ ಅಂದರೆ ಡೋರ್ ಏನು ಇರಲ್ಲಪ್ಪ, ಸುಮ್ಮನೆ ಖಾಲಿ ಒಂದು ಅಡ್ಡ ಇಡ್ಡ ನೈಟ್ ಆದ ಕೂಡಲೇ ಅಡ್ಡ ಇಡೋದು, ಆ್ಯಂಡ್ ಬೆಳಗ್ಗೆ ಆದಮೇಲೆ ತೆಗೆಯೋದಷ್ಟೇ. ಆ್ಯಂಡ್ ಡೋರ್ ಎಲ್ಲ ಸದ್ಯಕ್ಕೆ ನಮ್ಗೆ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕೆಪಾಸಿಟಿ ಮಾತ್ರ ಇಲ್ಲ ಡೋರ್ ಮಾಡುವಷ್ಟು. ಆದರೂ ನಾವು ಬೇಗ ಬೇಗ ಅಪ್ಗ್ರೇಡ್ ಆಗ್ತಾ ಇರಬೇಕು. ಆ್ಯಂಡ್ ನೋಡ್ತಾ ಇದ್ದಾರೆ ನೋಡಿ, ಇದೇ ಇದು ಕ್ಲೋಸ್ ಮಾಡೋದು ಅಷ್ಟೇ. ಇಲ್ಲೊಂದು ಡೋರ್ ಥರ ಅಷ್ಟೇ, ಡೋರ್ ಅಲ್ಲ ಇದು.
ಓಕೆ. ಆ್ಯಂಡ್ ನೋಡ್ತಾ ಇದ್ದಾರೆ ಗೈಸ್, ಇಲ್ಲೆಲ್ಲ ಸೆಟಪ್ ಎಲ್ಲ ಮಾಡಿ ಆಯಿತು. ಆ್ಯಂಡ್ ಇಲ್ಲಿ ಸ್ವಲ್ಪ ಒಂದು ಸಣ್ಣ ಮರ ಇದೆ. ಆ್ಯಂಡ್ ಜೊತೆಗೆ ನೋಡ್ಕೊಂಡು ಇದು ಟೆಂಪರ್ವರಿ, ಅಂದರೆ ನಮಗೆ ನೈಟ್ ರಪ್ಪ ಏನಾದರೂ ಯಾರಾದರೂ ಬಂದರೆ ಜೋಂಬಿಸ್ ಎಲ್ಲ ತುಂಬ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದಾನೆ. ಆ್ಯಂಡ್ ಇದು ತುಂಬ ಹೈಟು ಅಲ್ಲ ಡೌನು ಅಲ್ಲ, ಇದರಿಂದ ನಮ್ಗೆ ಏನಾಗುತ್ತೆ ಅಂತ ಹೇಳಿದರೆ ಸಡನ್ಲಿ ಮೇಲೆ ಎಲ್ಲ ಕೆಲವೊಂದೇನೋ ಬರ್ತಾ ಇರುತ್ತೆ, ಆ್ಯಂಡ್ ಕೆಳಗೂ ಏನೋ ಬರ್ತಾ ಇರುತ್ತೆ. ಈ ಗುಡ್ಡದ ಮಿಡಲಲ್ಲಿ ಇಂಥ ಸಿಚುವೇಶನ್ ಇಂಥ ಜಾಗದಲ್ಲಿ ಯಾರೂ ಬರಲ್ಲ, ಜೋಂಬಿ ಗಿಂಬಿ ಏನೂ ಬರಲ್ಲ, ಅದಕ್ಕೋಸ್ಕರ ಆ್ಯಂಡ್ ಸೇಫ್ಟಿಗೋಸ್ಕರ ಈ ರೀತಿ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಜೊತೆಗೆ ನಮ್ಮ ಮನೆ ಬಿಲ್ಡ್ ಮಾಡುವಂಥದ್ದು ಕೆಳಗಡೆ ಗೈಸ್, ಟೋಟಲ್ ಕೆಳಗಡೆ. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಾನಂತೂ ಸಖತ್ ಎಲ್ಲ ಕಡೆ ಬಿಲ್ಡ್ ಮಾಡ್ತಾನೆ, ಅಂದರೆ ಸಿಕ್ಕಿದ್ದನ್ನೆಲ್ಲ ಕಿತ್ತು ತೆಗಿತಾನೆ. ಯಾವುದು ಈ ರೀತಿ ಇರುವಂಥದ್ದು ಮುಂಚೆ ಯಾವುದೂ ಇರಲ್ಲ, ಟೋಟಲಾಗಿ ಎಲ್ಲ ಬಿಲ್ಡ್ ಮಾಡ್ತೇನೆ ನಾನು. ಲಾಸ್ಟ್ ಆ್ಯಕ್ಚುಲಿ ಇದರಲ್ಲಿ ಮ್ಯಾಪಲ್ಲೂ ಮಾಡಿದೆ, ಬಟ್ ಅದು ಏನಾಯಿತು ಅಂದರೆ ಡಿಲೇಟ್ ಆಗೋಯಿತು. ಆ್ಯಂಡ್ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಇನ್ನೊಂದು ಚಾನಲಲ್ಲಿ ನಾವು ತುಂಬಾ ಮುಂದೆ ಹೋಗಿದ್ದೇವೆ ಮೈನ್ಕ್ರಾಫ್ಟಲ್ಲಿ, ಅದೇ ರೀತಿ ಇಲ್ಲೂ ಕೂಡ ನಾವು ಬರ್ತವೆ. ಆ್ಯಂಡ್ ಬೇರೆ ಬೇರೆ ಸಪ್ರೇಟಾಗಿ ಮಾಡುವ. ಆ್ಯಂಡ್ ನೋಡುವ ಗೈಸ್ ಏನಾಗುತ್ತೆ ಅಂತೇಳಿ. ಆ್ಯಂಡ್ ಇಲ್ಲೆಲ್ಲ ನೋಡ್ತಾ ಇದ್ದಾರೆ ನೋಡಿ, ಇಲ್ಲೆಲ್ಲ ಸ್ಟಾರ್ಟಿಂಗ್ ಈ ರೀತಿ ಮಾಡ್ತವೆ, ಇದನ್ನು ವುಡ್ ಸಾರಿ ಮರ ಎಲ್ಲ ಕಟ್ ಮಾಡ್ತಾನೆ. ಯಾಕಂದರೆ ನಮಗೆ ಮರ ಎಲ್ಲ ಸ್ವಲ್ಪ ಈಗ ಸದ್ಯಕ್ಕೆ ಏನು ಬೇಡ. ಆ್ಯಂಡ್ ಈ ಗುಡ್ಡ ತುಂಬ ದೊಡ್ಡದಿದೆ ಗೈಸ್, ಈ ಗುಡ್ಡದಲ್ಲಿ ಏನಿದೆ ಅಂತ ನನಗಂತೂ ನಿಜ ಗೊತ್ತಿಲ್ಲ. ಆ್ಯಂಡ್ ನಾನು ನೋಡಿರೋ ಪ್ರಕಾರ ಒಂದು ಬೇಸಿಕ್ ಅಂದರೆ ಒಂದು ನಮ್ಗೆ ನೋಡಿ ಈಗ ನೋಟದಲ್ಲಿ ಏನು ಕಾಣ್ತಾ ನೋಡಿ ಆ ರೀತಿ ನೋಡಿದ ಪ್ರಕಾರ ಆ್ಯಂಡ್ ದೊಡ್ಡ ಒಂದು ಎರಡು ಕೇವ್ ಇದೆ. ಆ್ಯಂಡ್ ಜೊತೆಗೆ ಐಸ್ ಇರುತ್ತೆ, ಟೋಟಲಾಗಿ ಟಾಪಲ್ಲಿ ಐಸೇ ಬೀಳುತ್ತೆ. ಅದಕ್ಕೆ ನಾನು ಆಚೆ ಹೋಗಲ್ಲ, ಯಾಕಂದರೆ ಅಲ್ಲಿ ಏನೇ ಹಾಕಿದರೂ ಸ್ವಲ್ಪ ಅದೆಲ್ಲ ಗಟ್ಟಿಯಾಗೋದು ಗಟ್ಟಿಯಾಗಿ ಹೋಗುತ್ತೆ. ಆ್ಯಂಡ್ ನಮಗೇನು ಮಾಡೋಕ್ಕಾಗಲ್ಲ, ವಾಟ್ರ್ ಇದ್ದು ಗಟ್ಟಿಯಾಗುತ್ತೆ, ಅದು ಇದು ಏನಿದ್ರು ಗಟ್ಟಿಯಾಗುತ್ತೆ, ಅದಕ್ಕೋಸ್ಕರ ಹಾಕಿಲ್ಲ. ಆಚೆ ಏನು ಮಾಡೋದಕ್ಕೆ ಆಗಲ್ಲ ನಮಗೆ, ಅದಕ್ಕೋಸ್ಕರ ನಾನು ಕೆಳಗಡೆನೇ ಮಾಡೋ ಪ್ಲ್ಯಾನಿಂಗ್ ಇದ್ದೇನೆ. ಆ್ಯಂಡ್ ನನ್ನ ಪ್ರಕಾರ ಟಿ ಎನ್ ಟಿ ನಾನು ರೆಡಿ ಮಾಡಬೇಕು, ಆದಷ್ಟು ಬೇಗ ಟಿ ಎನ್ ಟಿ ಪ್ರೊಡಕ್ಷನ್ ಮಾಡುವಂಥದ್ದು ನಾನು ಇಮಿಡಿಯೇಟ್ ಮಾಡಬೇಕು. ಟಿ ಎನ್ ಟಿ ಪ್ರೊಡಕ್ಷನ್ ಮಾಡಿದ ಮೇಲೆ ನನಗೆ ಏನು ಬೇಕಾದರೂ ಯಾವುದನ್ನು ಬೇಕಾದರೂ ಡೆಮಾಲಿಷನ್ ಮಾಡ್ಬೋದು. ಮೈನ್ ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ ನಮ್ಮದು ಟಿ ಎನ್ ಟಿನ ಫಸ್ಟ್ ಮಾಡಬೇಕು ನಾನು. ಇಲ್ಲಿ ಕೂಡ ಅಷ್ಟು ನಾನು ಟಿ ಎನ್ ಟಿನ ಫಸ್ಟ್ ಮಾಡಬೇಕು. ಟಿ ಎನ್ ಟಿ ಪ್ರೊಡಕ್ಷನ್ ಅನ್ಲಿಮಿಟೆಡ್ ಟಿ ಎನ್ ಟಿ ಪ್ರೊಡಕ್ಷನ್ ಬೇಕೇ ಬೇಕು. ಅದು ನಿಮ್ಗೆ ಅನ್ಲಿಮಿಟೆಡ್ ಇದ್ದರೆ ಯಾವುದೇ ಗುಡ್ಡನ ತೆಗೆದು ತೆಗಿತೇನೆ ನಾನು. ಆ್ಯಂಡ್ ಅಷ್ಟು ನನಗೆ ಏನು ಟೆನ್ಷನ್ ಇಲ್ಲ, ಇಲ್ಲಾಂದರೆ ಕೊರೆಯುವುದೇ ತುಂಬ ಕೆಲಸ ಆಗುತ್ತೆ. ಆ್ಯಂಡ್ ಎಲ್ಲ ನೆಲಸಮ ಮಾಡ್ಬೋದು, ನಮ್ಗೆ ಏನು ಬೇಕು ಕೇವ್ ಅದು ಇದು ಎಲ್ಲ ತೆಗಿಬೋದು, ಕಿತ್ತು ತೆಗಿಬೋದು, ಅದಕ್ಕೋಸ್ಕರ. ಓಕೆ. ಆ್ಯಂಡ್ ನೋಡ್ತಾ ಇದ್ದಾರೆ ಗೈಸ್ ನೋಡಿ, ಒಂದು ಜಸ್ಟ್ ನೋಡ್ಕೊಂಡು ಬನ್ನಿ ಟೈಮ್ ಲ್ಯಾಪ್ಸಲ್ಲಿ. ಓಕೆ. ಆ್ಯಂಡ್ ಗೈಸ್ ನೋಡ್ತಾ ಇದ್ದೀರಾ ಟೋಟಲಾಗಿ ನಮ್ಮ ಕ್ಯಾನ್ ನಾವು ಏನು ಮಾಡ್ತಾ ಇದ್ದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಇಲ್ಲೆಲ್ಲ ನಾನು ತುಂಬ ಮೇಲ್ಗಡೆ, ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗ್ ತೋರಿಸಿದ್ದು ನಿಮಗೆ ಸ್ಟಾರ್ಟಿಂಗ್ ವೀಡಿಯೋ ತೋರಿಸಿದ್ದು ಡೌನ್ ಇದು, ಈಗ ತೋರಿಸಿರೋದು ಟಾಪ್ ಇದು. ನೋಡಿದ್ರೆ ಇಲ್ಲಿ ಫುಲ್ ಐಸೇ ಇರುತ್ತೆ, ನಾವು ಎಷ್ಟೇ ಕಿತ್ಕೊಂಡು ಹೋದರೂ ಐಸೇ ಸಿಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ಸ್ವಲ್ಪ ಹೊತ್ತಿರ ಮೇಲ್ಗಡೆ ರಿಟರ್ನ್ ಬೀಳ್ತಾ ಇರುತ್ತೆ, ನೀರು ಹಾಕಿದ್ರೂ ಸ್ವಲ್ಪ ಹೊತ್ತಿನ ಗಟ್ಟಿಯಾಗುತ್ತೆ, ಅದನ್ನು ತೆಗೆದ್ರೆ ಸ್ವಲ್ಪ ಹೊತ್ತಲ್ಲಿ ರಿಟರ್ನ್ ಬೀಳುತ್ತೆ. ಇದೇ ರೀತಿ ಐಸ್ಗಳು ಬರ್ತಾ ಇರುತ್ತೆ, ನಾವು ಎಷ್ಟೇ ತೆಗೆದ್ರೂ ಬರ್ತಾ ಇರುತ್ತೆ, ಎಷ್ಟೇ ತೆಗೆದ್ರೂ ಬರ್ತಾ ಇರುತ್ತೆ. ಆದ್ದರಿಂದ ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಬಟ್ ಇದನ್ನು ಬ್ಲಸ್ಟು ಮಾಡಿ ಟಿ ಎನ್ ಟಿಲಿ ಬ್ಲಸ್ಟ್ ಮಾಡಿ ತೆಗಿಬೋದು, ಅದೊಂದೇ ಆಪ್ಷನ್ ಇರುವಂಥದ್ದು. ನಮ್ಗೆ ಏನೇ ಮಾಡಬೇಕು ಅಂದರೆ ಟಿ ಎನ್ ಟಿ ಬ್ಲಸ್ಟ್ ಮಾಡಿ ತೆಗಿಬೇಕು, ಆ್ಯಂಡ್ ಐಸ್ ಬೀಳದೇ ಇರೋ ಥರ ಮಾಡಬೇಕು, ಅದು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ. ಓಕೆ. ನೀವು ಆ್ಯಕ್ಚುಲಿ ನೋಡಿರಲ್ಲ, ಸಾರಿ ನೀವು ನೋಡಿರಲ್ಲ ಟಾಪಲ್ಲಿ ಯಾವ ರೀತಿ ಇರುತ್ತೆ, ಟಾಪ್ ಏನಿರುತ್ತೆ, ಎಲ್ಲ ಕೆಳಗಡೆ ತೋರಿಸಿದ್ದೇನೆ ಮೇಲ್ಗಡೆ ತೋರಿಸಿದ್ದೇನೆ. ನಿಮ್ಗೆ ಫಸ್ಟ್ ಇದೊಂಥರ ಇಂಟ್ರೊಡಕ್ಷನ್ ಅಂತ ಅಂದ್ಕೊಳ್ಳಿ, ಯಾಕಂದರೆ ಇದು ಟಾಪಲ್ಲಿ ನಾನು ತೋರಿಸಿರುವಂಥದ್ದು ಈ ಎರಡೂ ಪ್ಲೇಸ್. ಇದು ಇಲ್ಲಿ ನಮಗೆ ಎರಡೂ ಕೂಡ ಸಿಗುತ್ತೆ, ಎರಡೂ ವೆದರ್ ಎರಡೂ ನಿಮ್ಗೆ ಏನು ಹೇಳ್ತಾರೆ ಅದಕ್ಕೆ ಐಸು ಸಿಗುತ್ತೆ, ನಾರ್ಮಲ್ ಸಿಗುತ್ತೆ, ಹಾಟ್ ವೆದರು ಕೋಲ್ಡ್ ವೆದರ್ ಎರಡೂ ಇರುತ್ತೆ ಇಲ್ಲಿ. ಓಕೆ. ಆ್ಯಂಡ್ ಈ ಟ್ರೈನ್ ಯಾಕೆ ಕಟ್ ಮಾಡ್ತದೆ ಅಂತ ನನಗೆ ಹೋಗೋದಕ್ಕೆ ಸ್ವಲ್ಪ ದಾರಿ ಬೇಕು, ಕಾಣೋದಿಲ್ಲ, ಡಾರ್ಕ್ ಡಾರ್ಕ್ ಆಗೋಯಿದೆ ಗುರು. ಆ್ಯಂಡ್ ಅದಕ್ಕೋಸ್ಕರ ಆ್ಯಂಡ್ ನೈಟ್ ಆಗೋಷ್ಟೊತ್ತಿಗೆ ಬೇಗ ಇಲ್ಲಿಂದ ಹೊರಡಬೇಕು, ಕತ್ಲೆ ಆಗ್ತಾ ಇದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಆ್ಯಂಡ್ ಆದಷ್ಟು ಬೇಗ ಹೊರಟರೆ ತುಂಬ ಒಳ್ಳೆಯದು, ಯಾಕಂತ ಹೇಳಿದರೆ ಮತ್ತೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ.
ಆ್ಯಂಡ್ ಇಲ್ಲೆಲ್ಲ ಜೋಂಬೀಸ್ ಸ್ವಲ್ಪ ಜಾಸ್ತಿ ಇರ್ತಾರೆ ಮೇಲ್ಗಡೆ. ಓಕೆ, ನಮ್ಮ ಹತ್ರ ಇರುವಂಥದ್ದು ಇದು ಕೂಡ ಮುಗಿತಾ ಉಂಟು. ಓಕೆ, ಇಲ್ಲ ತೊಂದರೆ ಇಲ್ಲ, ಟೂಲ್ಸ್ ಇದೆ, ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಈಗ ಸದ್ಯಕ್ಕೆ ಇರುವಂಥದ್ದು ವುಡ್ಡು ಮತ್ತು ಸ್ಟೋನ್ ಟೀಲ್ ಟೂಲ್ಸ್ ಮಾತ್ರ ಇರುವಂಥದ್ದು. ಆ್ಯಂಡ್ ನಾವು ಆದಷ್ಟು ಬೇಗ ಅಪ್ಗ್ರೇಡ್ ಆಗ್ತಾ ಇರಬೇಕು. ಕತ್ಲೆ ಬೇರೆ ಆಯಿತು ಕಷ್ಟ, ನಾನು ಕೆಳಗಡೆ ಇಳಿತಾ ಇದ್ದೇನೆ. ಆದಷ್ಟು ಬೇಗ ಸೇಫ್ ಝೋನಿಗೆ ಹೋಗಬೇಕು. ಆ್ಯಂಡ್ ಮತ್ತೆ ನೋಡ್ತಾ ಇದ್ದಾರೆ ಕೆಳಗಡೆ ಆಲ್ರೆಡಿ ಕ್ರೀಪರ್ಸ್ ಸ್ಕೆಲಿಟನ್ ಎಲ್ಲ ಸುತ್ತಾಡ್ತವ್ರೆ ಆರಾಮಾಗಿ. ಅದಕ್ಕಿಂತ ಮುಂಚೆ ಆರಾಮಾಗಿ ರೆಸ್ಟ್ ಮಾಡಬೇಕು. ನೋಡುವ, ಬೆಳಿಗ್ಗೆ ರೆಸ್ಟ್ ಮಾಡಿ ಎದ್ದೇಳಿ ಆಯಿತು ಅಪ್ಪ ದೇವ್ರೆ. ಆ್ಯಂಡ್ ಬೆಳಿಗ್ಗೆ ನೋಡಿ ಅಲ್ಲೆಲ್ಲ ಯಾವುದೊಂದು ಬೆಂಕಿ ಹೊತ್ಕೊಂಡು ಹೋಗ್ತಾ ಉಂಟು. ಕ್ರೀಪರ್ ಸಾರಿ ಸ್ಕೆಲಿಟನ್, ಅದು ಸ್ಕೆಲಿಟನ್ ಝೋಂಬಿಯ, ಯಾರಿಗೋ ಬೆಂಕಿ ಎತ್ಕೊಂಡು ಹೋಗ್ತಾ ಉಂಟು. ಇದೇ ಸಮಸ್ಯೆ ದೊಡ್ಡದು ಯಪ್ಪ. ಇರಲಿ, ಇಲ್ಲಿ ಮಾತ್ರ ತುಂಬ ಝೋಂಬೀಸ್ಗಳಿರುತ್ತೆ, ಸ್ಕ್ರೀಪರ್ಸ್ ಅವರೆಲ್ಲ ತುಂಬ ಇರ್ತಾರೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನಾವು ಕೂಡ ಅಷ್ಟೇ, ಆಚೆ ಈಚೆ ಜಂಪ್ ಮಾಡಿದರೆ ಡೈರೆಕ್ಟ್ ಕೆಳಗೆ ಬೀಳ್ತವೆ, ಅದು ಕೂಡ ಇರಬೇಕು. ಅವ್ರು ಬಂದರು ಅಂತ ಓಡೋ ಆಗಿಲ್ಲ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇದು ಅಂದರೆ ನಾನು ಟೆಂಪರರಿ ಇರುವಂಥದ್ದು, ಪರ್ಮನೆಂಟ್ ಅಂತೂ ಅಲ್ಲ. ಯಾಕಂತೇಳಿದರೆ ನಾನು ಕೆಳಗಡೆ ಮನೆ ಬಿಲ್ಡ್ ಮಾಡಲಿಕ್ಕೆ ಈಗಲೇ ರೆಡಿ ಮಾಡ್ತೇನೆ. ಓಕೆ, ಇಲ್ಲಿ ನಾನು ತೂತು ಯಾಕೆ ಮಾಡ್ತಿದ್ದೇನೆ ಅಂತ, ಲೈಟಿಗೋಸ್ಕರ, ಬೆಳಕು ಬರುತ್ತಲ್ಲ ಅದಕ್ಕೋಸ್ಕರ ಟೂತ್ ಮಾಡಿಕೊಂಡು ಬೆಳಕು ಬರುತ್ತೆ ಸ್ವಲ್ಪ ಎಂಟ್ರಿ. ನಾವು ಆ್ಯಕ್ಚುಲಿ ಇದು ಮೇಲ್ಗಡೆ ಹೋಗುವಂಥ ಸ್ಟೆಪ್, ಮೇಲ್ಗಡೆ ಅಂತೇಳಿದರೆ ನಿಮಗೆ ಗುಡ್ಡಕ್ಕೆ ಅಂದರೆ ಹಿಲ್ಸ್ಗೆ ಟಾಪಿಗೆ ಹೋಗುವಂಥದ್ದು ನಿಮಗೆ ಸ್ಟೆಪ್. ಇರಲಿ, ಒಬ್ಬ ಭಯಂಕರ ಆ್ಯಕ್ಚುಲಿ ಡಾರ್ಕ್ ಇತ್ತು. ಈಗ ಓಕೆ, ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ಬೋ. ಓಹ್, ಸ್ಕೆಲಿಟ್ ಇಲ್ಲ, ಸ್ಕೆಲಿಟನ್ ಬರ್ತಾ ಇದ್ದಾನೆ ಗುರು, ಸೌಂಡ್ ಬೇರೆ ಬರ್ತಾ ಇದೆ. ಇರಲಿ, ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗುವ, ಜಸ್ಟ್ ನಾವೊಂದು ಟೈಮ್ ಲ್ಯಾಪ್ಸನ್ನು ನೋಡ್ಕೊಂಡು ಬನ್ನಿ ಏನಾಗುತ್ತೆ ಅಂತ, ಜಸ್ಟ್ ನೋಡ್ಕೊಳ್ಳುವ. ಆ್ಯಂಡ್ ಜೊತೆಗೆ ನಾನು ಏನು ಮಾಡ್ತಾರೆ ನಿಮಗೆ ಅರ್ಥ ಆಗಿದೆ ಇಲ್ಲೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಾನು ಟೈಮ್ ಲ್ಯಾಪ್ಸಲ್ಲಿ ತೋರಿಸಿದ್ದೆ ನಿಮಗೆ. ಆ್ಯಂಡ್ ತುಂಬ ಫಾಸ್ಟ್ ವರ್ಕ್ ಮಾಡ್ತಾ ಇದ್ದೆ ನಾವು. ವರ್ಕ್ ಆ್ಯಕ್ಚುಲಿ ನಾರ್ಮಲೇ ಮಾಡಿರ್ತೇವೆ, ನಾನು ನಿಮಗೆ ತೋರಿಸ್ತಾ ಇರೋದು 8x ಸ್ಪೀಡಲ್ಲಿರುತ್ತೆ. ಆದರೆ ನಿಮ್ಗೆ ಗೊತ್ತಾಗಲ್ಲ ಏನು ಕಟ್ ಮಾಡಿರ್ತೇವೆ, ಡೈರೆಕ್ಟ್ ಕೋಬಲ್ ಸ್ಟೋನ್ ಅದು ಎಲ್ಲಿ ಬಿದ್ದಿರುತ್ತೆ ಅದು ಏನು ಗೊತ್ತಾಗಲ್ಲ ನಿಮಗೆ. ಅಷ್ಟು ಫಾಸ್ಟ್ ನಾವು ಕಲೆಕ್ಟ್ ಮಾಡಿರ್ತೇವೆ, ಆದರೆ ನಿಮಗೆ ಅಷ್ಟೊಂದು ಸೆಕೆಂಡ್ಸಲ್ಲಿ ನಿಮಗೆ ಅದು ಮಿಸ್ ಆಗಿರುತ್ತೆ. ಎಲ್ಲಿ ಬಿದ್ದಿರುತ್ತೆ ಏನು ಕತೆ ಅಂತ ನೀವು ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ, ಅದು ಸಿಗಲ್ಲ ನಿಮ್ಗೆ. ನಾರ್ಮಲ್ ಆಗಿರೋದು ನಾರ್ಮಲ್ ಮೋಡಲ್ಲಿ ಆಡುವಂಥದ್ದು ಮಾತ್ರ ನಿಮಗೆ ತುಂಬ ಸ್ಲೋ ಇರುತ್ತಲ್ಲ, 1x ಸ್ಪೀಡಲ್ಲಿರೋದ್ರಿಂದ ನಿಮಗೆ ನಾರ್ಮಲಾಗಿ ಕರೆಕ್ಟಾಗಿ ಕಾಣುತ್ತೆ. ಓಕೆ, ಆ್ಯಂಡ್ ಗಸ್ ಇನ್ನೊಂದು ಸೈಡನ್ನು ಕಟ್ ಮಾಡಲಿಕ್ಕಿದೆ, ಅದನ್ನು ಕೂಡ ಜಸ್ಟ್ ನೋಡ್ಕೊಂಡು ಬನ್ನಿ. ಆ್ಯಂಡ್ ಕ್ರೀಪರ್ಸ್ ಏನೋ ಒಂದು ಓಡಾಡ್ಕೊಂಡು ಬರ್ತಾ ಉಂಟು, ಸದ್ಯಕ್ಕೆ ನಾನು ಕೆಳಗೆ ಇಳಿತಾ ಇದ್ದಾರೆ. ಇದನ್ನು ಕೂಡ ಇನ್ನೊಂದು ಸೈಡ್ ಕಟ್ ಮಾಡಲಿಕ್ಕಿದೆ, ಅದನ್ನು ಕೂಡ ಜಸ್ಟ್ ನೋಡ್ಕೊಂಡು ಬನ್ನಿ.
ಓಕೆ ಗಾಯ್ಸ್, ಟೋಟಲ್ ಆಗಿ ಎಲ್ಲಿವರೆಗೆ ಕಟ್ ಮಾಡಿದ್ದೇವೆ ಅಂತ ಗೊತ್ತಾಯ್ತಲ್ಲ. ಆ್ಯಂಡ್ ನೋಡ್ತಾ ಇರೋ ಗೈಸ್, ಟೋಟಲ್ ಕಟ್ ಮಾಡಿದ್ದೇವೆ, ಈಗ ನೆಲ ಸಮ ಮಾಡಿದ್ದೇವೆ, ಜೊತೆಗೆ ಬೆಡ್ ಮಲಗೋದಕ್ಕೆ ಬೆಡ್ ಬೇರೆ ಹಾಕಿದ್ದೇವೆ. ಆ್ಯಂಡ್ ಇನ್ನಷ್ಟು ಇದೆ ಗೈಸ್, ನೋಡಿಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ಆ್ಯಂಡ್ ಕೆಲವರು ಅಂದ್ಕೊಂಡಿರ್ಬೋದು ತುಂಬ ಫಾಸ್ಟ್ ಫಾರ್ವರ್ಡ್ ಹೋಗ್ತಾ ಉಂಟು ಆ್ಯಂಡ್ ಕ್ರಿಯೇಟಿವ್ ಮೋಡಲ್ಲಿ ಆಡ್ತಾ ಉಂಟು ಅಂತೇಳಿ. ಕ್ರಿಯೇಟಿವ್ ಮೋಡ್ ಅಲ್ಲ ಆ್ಯಕ್ಚುಲಿ ಇದು, ಇದು ನಿಮಗೆ ಸರ್ವೈವಲ್ ಇರೋದು. ಬಟ್ ನಿಮ್ಗೆ ಏನಪ್ಪ ಅಂದರೆ ತುಂಬ ಫಾಸ್ಟ್ ಆಗಿರೋದು ನಿಮ್ಗೆ ಏನೂ ಗೊತ್ತಾಗಲ್ಲ, ಅಷ್ಟು ಬೇಗ ಕಲೆಕ್ಟ್ ಮಾಡಿಕೊಂಡೇ ಇರುತ್ತೆ ಇದು. ನೋಡ್ತಾ ಅದು ನಮ್ಮ ಸ್ಟೋರೇಜ್ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕಲೆಕ್ಟ್ ಆಗಿದೆ ಅಂತೇಳಿ. ಆ್ಯಂಡ್ ಆವಾಗಲೇ ಗೊತ್ತಾಗುತ್ತೆ ಡರ್ಟ್ ನೋಡಿ, ಡರ್ಟ್ ಇದೆ, ಅದು ಇದು ನಮ್ಗೇನು ಬೇಕಿದೆ, ನಮ್ಗೇನು ಸಿಕ್ಕಿದೆ. ಡರ್ಟ್ ಬಿಟ್ಟರೆ ಕೋಬಲ್ ಸ್ಟೋನ್, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ, ಅದು ಇದೆ. ಆ್ಯಂಡ್ ಓಕೆ, ಇದು ಮೇಲೆ ಹತ್ತೋದಕ್ಕೆ. ಆ್ಯಂಡ್ ಜೊತೆಗೆ ಇಲ್ಲಿ ನಮಗೆ ಯಾವುದೇ ಎಕ್ಸ್ಟ್ರಾ ಏನೂ ಹಾಕೋಕ್ಕಾಗಲ್ಲ, ಇದು ಆ್ಯಕ್ಚುಲಿ ಬಂದಿರುವಂಥದ್ದೇ ಯೂಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಏನೂ ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ಏನಾದರೂ ಹೊಸ ಹೊಸ ಕ್ರಿಯೇಟ್ ಮಾಡ್ತಾ ಇರ್ಬೋದು, ಅದು ಬಿಟ್ಟರೆ ಬೇರೇನು ಆಪ್ಷನ್ ಇಲ್ಲ. ಓಕೆ, ಆ್ಯಂಡ್ ಗಸ್ ನೆಕ್ಸ್ಟ್ ಬಂದು ನಮಗೆ ಟೋಟಲಾಗಿ ಇಲ್ಲಿ ಸಮತಟ್ಟು ಮಾಡಿ ಆಯಿತು, ಜೊತೆಗೆ ಇಲ್ಲಿ ಮನೆ ಮಾಡಬೇಕು, ಸದ್ಯಕ್ಕೆ ಮನೆ ಮಾಡಬೇಕು. ಮನೆ ಬಿಟ್ಟರೆ ಬೇರೆ ಏನಿಲ್ಲ ಪ್ಲ್ಯಾನಿಂಗ್ ಸದ್ಯಕ್ಕೆ. ಇಲ್ಲಿ ನೋಡಿಕೊಂಡ್ರೆ ನಮಗೆ ಮಲಗೋದಕ್ಕೆ ಅದಕ್ಕೂ ಇದಕ್ಕೂ ಏನೂ ಇಲ್ಲಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಮೇಲುಗಡೆ ಹೋಗೋದಕ್ಕೆ ಆಗಲ್ಲ, ಅದಕ್ಕೋಸ್ಕರ ಮನೆ ಮಾಡಬೇಕು, ಸೆಕ್ಯೂರಿಟಿ ಬೇಕು. ಇಷ್ಟೆಲ್ಲ ಮಾಡಿಕೊಂಡ್ರೆ ಸೂಪರ್, ನೆಕ್ಸ್ಟ್ ನಮ್ಮದು ಒಂದೊಂದೇ ಅಪ್ಗ್ರೇಡ್ ಮಾಡ್ತಾ ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬಂದು ಡೈರೆಕ್ಟ್ ಮಾಡೋದು ನಾವು ಟಿ ಎನ್ ಟಿ ಬಿಲ್ಡರನ್ನು ಬೇಕೇ ಬೇಕು. ಟಿ ಎನ್ ಟಿ ಬಿಲ್ಡರ್ ಇದ್ರೆ ಮಾತ್ರ ಏನು ಬೇಕಿದ್ರೆ ಮಾಡ್ಬೋದು, ಇಲ್ಲಾಂದರೆ ಏನೂ ಆಗಲ್ಲ. ಓಕೆ, ಆ್ಯಂಡ್ ನನ್ನ ಹತ್ರ ಎಲ್ಲ ಕಲೆಕ್ಟ್ ಮಾಡಿರೋಂಥ ನಾನು ಮೇಲ್ಗಡೆ ಇರುವ ಸ್ಟೋರೇಜಿಗೆ ಹಾಕಿ ಬಂದೆ. ಈಗ ನೆಕ್ಸ್ಟ್ ಇಲ್ಲಿ ಕೂಡ ಒಂದು ಸ್ಟೋರೇಜ್ ಮಾಡಬೇಕು, ಯಾಕಂದರೆ ಮೇಲ್ಗಡೆ ಸ್ಟೋರೇಜ್ ಬೇಕು, ಇಲ್ಲಿ ಕೂಡ ಸ್ಟೋರೇಜ್ ಬೇಕು. ಯಾಕಂದರೆ ಕೆಲವೊಂದ್ಸರಿ ಕ್ರೀಪರ್ಸ್ ಏನಾದ್ರು ಬಂದರೆ ಡಮ್ ಅಂತಂದರೆ ಮತ್ತೆ ನಮ್ದು ಇದ್ದದ್ದೆಲ್ಲ ಹೋಗುತ್ತೆ, ಅದಕ್ಕೋಸ್ಕರ ಮೇಲ್ಗಡೆ ಸ್ಟೋರೇಜಲ್ಲಿ ಎಲ್ಲ ಲೋಡ್ ಮಾಡ್ಕೊಂಡು ಬಂದೆ. ಆ್ಯಂಡ್ ಇಲ್ಲಿ ಬೇಕಂದರೆ ಸ್ವಲ್ಪ ನನಗೆ ಕೋಬಲ್ ಸ್ಟೋನ್ ಬೇಕು, ಅದಕ್ಕೋಸ್ಕರ ಕಟ್ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ತುಂಬ ಕೋಬಲ್ ಸ್ಟೋನ್ ಇದೆ, ಈ ಗುಡ್ಡದಲ್ಲಿ ಅರ್ಧ ಗುಡ್ಡನಾದರೂ ನಾನು ತೆಗೀಲೇಬೇಕು ಎಸ್. ಯಾಕಂದರೆ ಹೇಳಿದರೆ ನನಗೆ ಅಷ್ಟು ಇಲ್ಲಿ ಮೆಟೀರಿಯಲ್ ಕಲೆಕ್ಟ್ ಮಾಡಬೇಕು, ಇಲ್ಲಾಂದರೆ ಈ ಗುಡ್ಡನ್ನು ತೆಗೆದಿದ್ದರೆ ನನಗೇನೂ ಸಿಗಲ್ಲ. ಯಾಕಂದರೆ ನಾನು ಆಲ್ರೆಡಿ ಹೋಗಿರೋಂಥ ತುಂಬ ಕೆಳಗಿದೆ. ಓಕೆ, ಆ್ಯಂಡ್ ತೊಂದರೆ ಇಲ್ಲ, ಇಲ್ಲಿ ಸ್ವಲ್ಪ ಸ್ಪೇಸ್ ಅಲ್ಲ ನಿಮಗೆ. ಕೆಳಗಡೆ ನಾನು ಒಂದು ಕೆಳಗಡೆ ಹೋದ ಟೈಮಲ್ಲಿ ನನಗೆ ಕೋಲ್ ಸಿಕ್ತು, ಕೋಲ್ ಸಿಕ್ಕಿದ ಮೇಲೆ ನಾನು ಅಲ್ಲಿಂದ ಬಂದಾಗ ನನಗೆ ಇನ್ನೊಂದು ಸ್ಪೇಸ್, ಇನ್ನೊಂದು ಜಾಗಕ್ಕೆ ಬಂದೆ. ಆ್ಯಂಡ್ ನೋಡಿಕೊಂಡೆ ಗೊತ್ತಾಗುತ್ತೆ ನೋಡಿ ಎಲ್ಲಿ ಬಂದೆ ಅಂತೇಳಿ, ಕೆಳಗಡೆ ಬಂದಿರೋದು ಆ್ಯಕ್ಚುಲಿ. ಅಲ್ಲಿ ನೋಡಿಕೊಂಡೆ ಒಂದು ಕೋಲ್ ಸಿಕ್ತು, ಕೋಲ್ ಒಂದಕ್ಕಲ್ಲ ಒಳಗೆ ಹೋದ್ಮೇಲೆ ತುಂಬ ಸಿಕ್ತು. ಆ್ಯಂಡ್ ನೋಡಿಕೊಂಡ್ರೆ ನನಗೆ ಅಲ್ಲಿ ಒಂದು ಪ್ಲ್ಯಾನಿಂಗ್ ಬಂತು, ಸೆಕ್ಯೂರಿಟಿಗೋಸ್ಕರ ಏನಾದರೂ ಮಾಡೋಣ ಅಂತೇಳಿ. ಆ್ಯಂಡ್ ನೋಡಿಕೊಂಡ್ರೆ ನನಗೆ ಒಂದು ಐಡಿಯಾ ಸಿಕ್ಕಿರುವಂಥದ್ದು, ಇಲ್ಲಿಂದಲೇ ನಾವು ಜಂಪ್ ಮಾಡ್ಬೋದು ಆ್ಯಂಡ್ ಎಸ್ಕೇಪ್ ಆಗೋದಕ್ಕೆ ಯಾರಾದರೂ ಬಂದರೆ. ಅದಕ್ಕೋಸ್ಕರ ಇಲ್ಲಿ ಟ್ರ್ಯಾಪ್ ಡೋರನ್ನು ಹಾಕ್ತಾ ಇದ್ದೇನೆ, ಟ್ರ್ಯಾಪ್ ಡೋರ್ ಬೇಕಾಗುತ್ತೆ. ಆ್ಯಂಡ್ ನೋಡಿಕೊಂಡ್ರೆ ನಮ್ಗೆ ನಾರ್ಮಲ್ ಆಗಿರುತ್ತೆ, ಗೊತ್ತಾಗಲ್ಲ ನೋಡಿ, ಸಡನ್ಲಿ ಯಾರಾದರೂ ಬಂದರೆ ರಪ್ ಅಂತ ಹಾರಬೇಡುತ್ತೆ ಅಷ್ಟೇ, ಅವಾಗ ಈಸಿ ಆಗುತ್ತೆ. ಓಕೆ, ಇದನ್ನು ತೆಗಿಬೇಕು, ಇಲ್ಲಾಂದರೆ ಆಗಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಓಕೆ, ಇಲ್ಲಿ ಕೂಡ ಟ್ರ್ಯಾಪ್ ಡೋರ್ ಹಾಕ್ಬೋದು, ಮೂರು ಟ್ರ್ಯಾಪ್ ಡೋರ್ ಇದ್ದರೆ ಆಗ್ಬೋತಾ, ಮೂರು ಟ್ರ್ಯಾಪ್ ಡೋರು. ನಮ್ಮ ಹತ್ರ ಟ್ರ್ಯಾಪ್ ಡೋರ್ ಇದೆಯಾ? ಓಕೆ ಇಲ್ಲ, ಒಂದು ಮಾಡಬೇಕು ಅನಿಸುತ್ತೆ ಟ್ರ್ಯಾಪ್ ಡೋರ್ ಎಲ್ಲಿದೆ. ಓಕೆ, ಒಂದು ಟ್ರ್ಯಾಪ್ ಡೋರ್ ಮಾಡ್ತೇನೆ ನಾನು, ಯಾಕಂದರೆ ನನಗೆ ಒಂದು ಬೇಕು ಈಗ, ಇಲ್ಲಾಂದರೆ ಹಾಕೋದಕ್ಕಾಗಲ್ಲ. ನಾರ್ಮಲ್ ನೋಡಿದರೆ ಗೊತ್ತಾಗಲ್ಲ ಅದು ಆ್ಯಕ್ಚುಲಿ. ನೋಡಿ, ಕರೆಕ್ಟ್ ಆಯ್ತು ನೋಡಿ, ಬೇಕು ಅಂತಂದರೆ ರಪ್ಪ ಅಲ್ಲಿಂದ ಜಂಪ್ ಮಾಡಿದರೆ ಕೆಳಗೆ ಡೈರೆಕ್ಟಾಗಿ ಬೀಳುತ್ತೆ. ರಿಟರ್ನ್ ಹತ್ತುವಾಗ ಒಂದೊಂದೇ ಸ್ಟೆಪ್ ಹತ್ಕೊಂಡು ಬರ್ಬೋದು, ಡೈರೆಕ್ಟ್ ಕಾಯಿನ್ ಬಾಕ್ಸಿಗೆ ಕಾಯಿನ್ ಹಾಕಿದಾಗೆ ಆಗುತ್ತೆ. ಓಕೆ, ಅದಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಕ್ರೀಪರ್ಸ್ ಕೆಲವೊಂದ್ಸರಿ ಬರ್ತಾರಲ್ಲ ಆ ಟೈಮಲ್ಲಿ, ಎಸ್ಕೇಪ್ ಆಗಬೇಕಲ್ಲ, ಅದಕ್ಕೋಸ್ಕರ ಅವರು ಬಂದು ಏನು ಮಾಡೋಕ್ಕಾಗಲ್ಲ. ಓಕೆ, ಆ್ಯಂಡ್ ನಿಮ್ಗೆ ಗೊತ್ತಾಯ್ತಲ್ಲ ನೋಡಿ, ಟೋಟಲಾಗಿ ಇಷ್ಟು ನಾವು ಕಟ್ ಮಾಡಾಯಿತು. ನನಗೆ ಪ್ರಕಾರ ಇನ್ನೂ ಕೆಳಗೆ ಹೋಗಬೇಕು ಅಂತ ಅನ್ಸ್ತಾ ಉಂಟು, ನೋಡಬೇಕು ಏನು ಕತೆ ಅಂತೇಳಿ. ಇನ್ನೂ ಕೆಳಗೆ ಹೋದರೆ ಹೋಗ್ಬೋದು. ಆ್ಯಂಡ್ ಇಲ್ಲೆಲ್ಲ ಮರ ಉಂಟು ನೋಡಿ, ಇಲ್ಲೆಲ್ಲ ಗುಡ್ಡ ಉಂಟು, ಆಚೆ ನೋಡಿದ್ರಲ್ಲ, ಅದನ್ನೆಲ್ಲ ಕಟ್ ಮಾಡ್ತೇನೆ ನೆಕ್ಸ್ಟ್ ಟೈಮ್. ಅದಕ್ಕಿಂತ ಮುಂಚೆ ನಾನು ಮಾಡಬೇಕಾಗಿರೋದು ಟಿ ಎನ್ ಟಿ ಬಿಲ್ಡರನ್ನು ನೆಕ್ಸ್ಟ್ ಎಪಿಸೋಡಲ್ಲೇ ಮಾಡಬೇಕಾಗುತ್ತೆ. ಟಿ ಎನ್ ಟಿ ಬಿಲ್ಡರ್ ಏನಂದರೆ ಆಗಲ್ಲ, ಟಿ ಎನ್ ಟಿ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಬೇಕಿದ್ರೆ ನಂತರ ಮನೆ ಮಾಡ್ಬೋದು, ಟಿ ಎನ್ ಟಿ ಇದ್ದರೆ ಏನು ಬೇಕಿದ್ರೆ ಮಾಡ್ಬೋದು ಅಷ್ಟಕ್ಕೋಸ್ಕರ. ಓಕೆ, ಟಿ ಎನ್ ಟಿನ ಆದಷ್ಟು ಬೇಗ ಮಾಡುವ. ಆ್ಯಂಡ್ ಸಿಗೋಣ ಗೈಸ್ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬಾಯ್.